ಕೆ ಬಾಸ್ ಜೈಲಸ್ವಾಮಿ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ಘೋಷಣೆ ಮಾಡ್ತೇವೆ, ನಾಳೆ ಘೋಷಣೆ ಮಾಡ್ತೇವೆ ಎನ್ನುತ್ತಲೇ 4 ತಿಂಗಳು ಮುಗಿದೇ ಹೋಯಿತು. ಮಳೆಗಾಲ ಬರುವ ಮುಂಚೆ ಪಟ್ಟಿ ಬಿಡುಗಡೆ ಮಾಡಿ ಎಂದು ಆಕಾಂಕ್ಷಿಗಳು ಅಂಗಲಾಚುತ್ತಿದ್ದಾರೆ. ನಮ್ಮೇಲೆ ವಿಶ್ವಾಸ ಇದೆಯಲ್ವಾ? ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ. ಮಧ್ಯಾಹ್ನ 1:35. ಸಮಾನ ಮನಸ್ಕ ಕಾಂಗ್ರೆಸ್ ನಾಯಕರಿಂದ ಖರ್ಗೆ ಭೇಟಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಬಡಿದಾಟದಲ್ಲಿ ಕೈಪಡೆ ಹೈರಾಣಾಗಿದೆ. ಕಾಂಗ್ರೆಸ್ ಪಕ್ಷದೊಳಗಿನ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣವನ್ನ ಸಮಾಧಾನಪಡಿಸಲು ಖುದ್ದು ರಾಜ್ಯ ಉಸ್ತುವಾರಿಗೆ ಕೂಡ ಸಾಧ್ಯವಾಗಲಿಲ್ಲ. ಭುಗಿಲೆದ್ದ ಬಣ ರಾಜಕೀಯದ ಕಾರಣಕ್ಕೆ ಆಕಾಂಕ್ಷಿಗಳು ಡೆಲ್ಲಿಗೆ ದೌಡಾಯಿಸಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧವೇ ದೂರು ಕೊಡಲು ಸಿದ್ದು ಬಣ ಪ್ಲಾನ್ ಮಾಡಿದ. ಮಧ್ಯಾಹ್ನ 1:45. 3 ಚುನಾವಣೆಯಲ್ಲಿ ಸೋಲು ಆದರೂ ಕೈಕಲಹ ಜೋರು. ಸಿದ್ದು ಡಿಕೆಶಿ ಟೀಂ ಗಲಾಟೆಗೆ ದಾಸರಹಳ್ಳಿ ಕಾರ್ಯಕರ್ತರು ಕಂಗಾಲು. ಚುನಾವಣೆ ಗೆಲ್ಲೋಕ್ಕಿಂತ ನಿಲ್ಲೋಕೆ ಮುಖಂಡರ ಕಿತ್ತಾಟ. ಮನೆಯೊಳಗಿನ ಓರಗಿತ್ತಿಯರ ಜಗಳದ ಕಾರಣಕ್ಕೆ ಜೆಡಿಎಸ್ ಪಕ್ಷದ ಪಂಚರತ್ನ ಯಾತ್ರೆಯು ಹಾಸನವನ್ನ ಪ್ರವೇಶ ಮಾಡಲಿಲ್ಲ. ಹೀಗಾಗಿಯೇ ಪಕ್ಷ ಮುಳುಗುವ ದಿನ ಹತ್ತಿರದಲ್ಲಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಮಧ್ಯಾಹ್ನ 2:15. ಸಿಂಹಾಸನ ಸಮರಕ್ಕೆ ಸಹೋದರರಿಂದಲೇ ಸವಾಲ್. ಇವತ್ತಿನ ಸಭೆ ಮುಂದೂಡಿಕೆ ವಿಚಾರದಲ್ಲಿ ಅಸಮಾಧಾನವೇಕೆ? ಸಭೆ ಮುಂದೂಡಿದ್ರು ನೀವು ನಿಲುವು ಬದಲಾಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಗರಂ ಕೂಡ ಆಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಎಂಬ ಸಮೀಕ್ಷೆಯ ವರದಿ ಬಂದಿದೆ. ಸದ್ಯದಲ್ಲೇ ಪಕ್ಷ ಬಿಡುವವರ ಸಂಖ್ಯೆ ಹೆಚ್ಚಲಿದೆ. ಈ ಮಧ್ಯೆ ಜೆಡಿಎಸ್ ಮಾತ್ರ ತಮ್ಮ ಕುಟುಂಬದವರಿಗೆ ಟಿಕೆಟ್ ನೀಡಿ ಕಾರ್ಯಕರ್ತರನ್ನ ವಂಚಿಸಲಿದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಧ್ಯೆ ಬಿರುಕಿದೆ. ಡಿ ಕೆ ಬಾಸ್ ವೀಕ್ಷಿಸಿ ಪ್ರತಿ ಗುರುವಾರ ಸಂಜೆ